अज्ञानतिमिरांधस्य ज्ञानांजन शलाकया चक्षुरुन्मीलितं येन तस्मै श्री गुरवे नमः। गुरु ब्रह्मा श्री नरसिंहमूर्ति। ಗುರುಗಳ ಆರೋಗ್ಯ ಸರಿಯಿಲ್ಲ ಎಂಬ ಸುದ್ದಿ ಬಂತು. ನಾವು ಪ್ರತಿ ಸಂಕ್ರಾಂತಿಯ ಹಬ್ಬವನ್ನು ಕಂಚಿನಾಳದಲ್ಲಿ ಆಚರಿಸುವಂತೆ 1995ನೇ ಇಸವಿಯ ಹಬ್ಬವನ್ನು ಅವರ ಸಮ್ಮುಖದಲ್ಲೇ ನಡೆಸಿದೆವು. ಗುರುಗಳು ಬಹಳ ನಿತ್ರಾಣರಾಗಿದ್ದರು. ಅವರ ಪೂಜೆಯನ್ನು ಹಾಗೆಯೇ ಕುರ್ಚಿಯ ಮೇಲೆ ಕೂರಿಸಿ ಮಾಡಿದೆವು. ಅವರ ಮಾತು ಬಹಳ ಕಡಿಮೆಯಾಗಿತ್ತು. ನಮಗೆಲ್ಲ ಅವರ ಸ್ಥಿತಿಯನ್ನು ನೋಡಿ ಬಹಳ ದುಃಖವಾಯಿತು. ಗುರುಗಳನ್ನು ಸಾಕಾರದಲ್ಲಿ ನಾವು ನೋಡಿದ್ದು ಅದೇ ಕಡೆಯ ಸಲವಾಯಿತು. ನಾನು ಹೈದರಾಬಾದಿಗೆ ಕೆಲಸಕ್ಕೆ ಹೋದಾಗ ಗುರುಗಳು ಮಹಾಸಮಾಧಿಯನ್ನು ಗೈದಿದ್ದರು. ನನಗೆ ವಿಚಾರ ತಿಳಿಯಿತು. ನಾನು ಬಹಳ ದೂರವಿದ್ದುದರಿಂದ ಕಂಚಿನಾಳಕ್ಕೆ ಹೋಗುವ ಪ್ರಯತ್ನವನ್ನು ಕೈಬಿಟ್ಟೆ. ನನಗೆ ಅತೀವವಾದ ದುಃಖವಾಯಿತು. ನನ್ನ ಮನಸ್ಸು ಅವರ ಮರಣವನ್ನು ಅಷ್ಟು ಬೇಗ ಒಪ್ಪಿಕೊಳ್ಳಲಿಲ್ಲ. ನನ್ನ ಮನಸ್ಸಿನಲ್ಲಿ ಏಕೆ ಗುರುಗಳು ನನ್ನನ್ನು ಬಿಟ್ಟು ಹೋದರು, ಈಗ ನಾನೇನು ಮಾಡಬೇಕು, ಈ ಪ್ರಶ್ನೆಗಳು ಮರುಕಳಿಸಿ ನನ್ನ ದುಃಖ ದಿನೇ ದಿನೇ ಹೆಚ್ಚುತ್ತಿತ್ತು. ಅವರನ್ನು ಕನಸಿನಲ್ಲಾದರೂ ಬರಲು ಧ್ಯಾನ ಮಾಡುತ್ತಿದ್ದೆ, ಆದರೆ ಕನಸಿನಲ್ಲೂ ಬರಲಿಲ್ಲ. ಗುರುಗಳ ವಿಯೋಗವನ್ನು ತಡೆಯುವುದು ಅಸಾಧ್ಯವೆನಿಸುತ್ತಿತ್ತು. ಯಾವುದೋ ಒಂದು ನೆವದಿಂದ ತಡೆದಿದ್ದ ದುಃಖ ಕಟ್ಟೆ ಒಡೆದು ಕಣ್ಣೀರಾಗಿ ಹರಿಯುತ್ತಿತ್ತು. ಧ್ಯಾನ ಮಾಡುವಾಗ ಸಾಮಾನ್ಯವಾಗಿ ಹೀಗಾಗುತ್ತಿತ್ತು. ಯಾವುದಾದರೂ ಭಕ್ತಿ ಗೀತೆಯನ್ನು ಕೇಳಿದರೆ, ಕೆಲವು ಬಾರಿ ಸಂಗೀತ ಕೇಳಿದರೆ ಸಾಕು, ಹೀಗೆಲ್ಲ ಗೊತ್ತು ಗುರಿ ಇಲ್ಲದೆ ಎಲ್ಲರ ಮುಂದೆಯೂ ಕಣ್ಣೀರು ಬಂದು ನನಗೆ ನಾಚಿಕೆಯಾಗುತ್ತಿತ್ತು. ಕೆಲವು ಬಾರಿ 2-3 ದಿನ ಒಂದು ರೀತಿ ಯಾವುದರಲ್ಲೂ ಆಸಕ್ತಿ ಇಲ್ಲದೆ ಪೆಚ್ಚಾಗಿರುತ್ತಿದ್ದೆ. ನನ್ನ ಈ ವಿಚಿತ್ರ ಸ್ಥಿತಿಯು ಹೆಂಡತಿ ಮಕ್ಕಳಿಗೆ ಆತಂಕವನ್ನು ಒಡ್ಡಿತು. 1996ನೇ ಇಸವಿಯಲ್ಲಿ ಕಂಚಿನಾಳಕ್ಕೆ ಸಂಕ್ರಾಂತಿ ಎಂದು ಹೋದಾಗ ನಾನು ಮೊದಲ ಬಾರಿ ಗುರುಗಳ ಗದ್ದುಗೆಯನ್ನು ನೋಡಿದೆ. ಪೂಜೆ ಮಾಡಿ ಮಂಗಳಾರತಿಯಾಗಿ ಪ್ರಸಾದವೆಲ್ಲ ತೆಗೆದುಕೊಂಡ ಮೇಲೆ ನನ್ನೊಳಗೆ ಹುದುಗಿದ್ದ ದುಃಖವೆಲ್ಲ ಆಚೆಗೆ ಬಂದು ಕಣ್ಣೀರಾಗಿ ಹರಿಯಿತು. ನನಗೆ ತಡೆದುಕೊಳ್ಳುವುದು ಬಹಳ ಕಷ್ಟವಾಯಿತು. ಉಸಿರಾಡುವುದಕ್ಕೂ ಅವಕಾಶವಿಲ್ಲದೆ ಬಿಕ್ಕಳಿಸುವಂತಾಯಿತು. ನನ್ನಲ್ಲಿ ಈ ರೀತಿ ಒಳಗೆ ಹುದುಗಿದ್ದ ದುಃಖವು ಹೊರಬಂದಾಗ ಸುತ್ತಲಿದ್ದವರಿಗೆ ಗಾಬರಿಯಾಗುವಂತಾಯಿತು. ಇದೇ ರೀತಿ ಭವಿಷ್ಯದಲ್ಲಿ ಯಾವುದೋ ಒಂದು ಚಿಕ್ಕ ಕಾರಣಕ್ಕೆ ಶುರುವಾಗುತ್ತಿದ್ದ ವ್ಯಥೆ ಗುರುಗಳ ವಿರಹದ ಬೇಗೆಯಲ್ಲಿ ಬಿದ್ದು ನನ್ನ ಮೌನ ಕೆಲವರ ಮನಸ್ತಾಪಕ್ಕೂ ಕಾರಣವಾಯಿತು. ಒಂದು ಬಾರಿ ಗೋವಿಂದರಾಯರು, ನೀನು ಗುರುಗಳನ್ನು ಸಾಕಾರದಲ್ಲಿ ನೋಡುತ್ತಿದ್ದೀಯ, ಅವರನ್ನು ನಿರಾಕಾರದಲ್ಲಿ ನೋಡು ಎಂದರು. ಆದರೆ ನನ್ನ ಮನಸ್ಸು ಅವರ ರೂಪ, ಅವರ ಸ್ಪರ್ಶ, ಅವರು ನನ್ನನ್ನು ಬಿಗಿದ ಪುಗೆಯಲ್ಲಿ ಹಿಡಿದಾಗ ಆಗುತ್ತಿದ್ದ ಆನಂದ, ಪಾದ ಪೂಜೆಯ ನಂತರ ನಾನು ಹಾಗೆ ಅವರ ಮಡಿಲಿನಲ್ಲಿ ಮುಖವನ್ನು ಇಡುತ್ತಿದ್ದುದು, ಇವೆಲ್ಲವನ್ನು ಮರೆಯಲು ನನ್ನಿಂದ ಆಗಲಿಲ್ಲ. ನಾನು ಕಣ್ಣು ಮುಚ್ಚಿ ಧ್ಯಾನದಲ್ಲಿ ಕುಳಿತರೆ ಅವರ ಮೂರ್ತಿಯೇ ಬರುತ್ತದೆ. ಅವರ ಪಾದ ಪೂಜೆ ಮಾಡುವ ಅನುಭವ ಈಗಲೂ ಬರುತ್ತದೆ. ಇವೆಲ್ಲವನ್ನೂ ಬಿಟ್ಟು ನಿರಾಕಾರಕ್ಕೆ ಹೇಗೆ ಹೋಗುವುದು? ನನ್ನ ಮನಸ್ಸು ಇದನ್ನು ಒಪ್ಪಲಿಲ್ಲ. ಹೀಗೆ ಕಾಡುತ್ತಿದ್ದ ದುಃಖ ಕಮ್ಮಿಯಾಗಲೇ ಇಲ್ಲ. ಆಗಾಗ್ಗೆ ಸ್ವಲ್ಪ ಸಮಾಧಾನವಾಗುತ್ತಾ ಇತ್ತು. ಹೀಗಿದ್ದಾಗ ನಾವು ಅಮೆರಿಕಾಗೆ 2002ನೇ ಇಸವಿ ಜೂನ್ ತಿಂಗಳಿನಲ್ಲಿ ಹೋಗಬೇಕಾಯಿತು. ಹೋಗುವ ಮುನ್ನ ನಾನು ಸಖರಾಯಪಟ್ಟಣದಲ್ಲಿರುವ ಅವಧೂತ ಗುರು ವೆಂಕಟಾಚಲರವರನ್ನು ಭೇಟಿ ಮಾಡಿದೆ. ಅವರೂ ಕೂಡ ಗುರುಗಳನ್ನ ನಿರಾಕಾರದಲ್ಲಿ ನೋಡಯ್ಯ ಎಂದರು.
ಹೀಗೆಯೇ ಹಾಸನದಲ್ಲಿರುವ ಕುಮಾರಸ್ವಾಮಿಗಳು ಹೇಳಿದರು. ಬೆಳಗೂರಿನ ಸ್ವಾಮಿಗಳು ನನಗೆ ಇದನ್ನೇ ಹೇಳಿದರು, ನಿಮ್ಮ ಗುರುಗಳೇ ಬಂದು ನಿಮಗೆ ದಾರಿ ತೋರಿಸ್ತಾರೆ, ನೀವು ಸಾಕಾರವನ್ನು ಬಿಟ್ಟು ನಿರಾಕಾರಕ್ಕೆ ಹೋಗಬೇಕಾಗಿಲ್ಲ, ಸಾಕಾರದಿಂದಲೇ ನಿರಾಕಾರಕ್ಕೆ ಹೋಗುವಿರಿ, ನಿಮ್ಮ ಗುರುಗಳು ದಾರಿ ತೋರಿಸುತ್ತಾರೆ. ನಾನು ಅಮೆರಿಕಕ್ಕೆ ಹೋಗಿ 3 ವರ್ಷಗಳಾದವು. ಅಲ್ಲಿಯ ಸಾಧನೆಯೇ ಬೇರೆ ರೀತಿಯಾಯಿತು. ಹೆಜ್ಜೆ ಹೆಜ್ಜೆಗೂ ಗುರುಗಳ ಸಂಕಲ್ಪದಿಂದಲೇ ನಾನು ಮುಂದುವರಿಯುತ್ತಿದ್ದೇನೆ ಎಂದು ನನ್ನ ಅನಿಸಿಕೆ. ನಾನು 2003 ಇಸವಿಯಲ್ಲಿ ಹಾಸನಕ್ಕೆ ಬಂದಿದ್ದಾಗ ಪುರುಷ ಸೂಕ್ತವನ್ನು ಡಾಕ್ಟರ್ ಜಯರಾಮರವರಿಂದ ಕಲಿತೆ. ನಾನು ಏಕೆ ಕಲಿತೆ ಎಂದು ತಿಳಿಯಲಿಲ್ಲ. ನಾನು ಅಮೆರಿಕಾಗೆ ವಾಪಸ್ಸು ತೆರಳಿದ ನಂತರ ನನಗೆ ಅರಿವಾಯಿತು. ಪುರುಷ ಸೂಕ್ತದಲ್ಲಿ ಬರುವ ಮೊದಲ ಸೃಷ್ಟಿ ಪುರುಷನ ವಿರಾಟ್ ಸ್ವರೂಪವೇ ಸಾಕಾರಕ್ಕೂ ನಿರಾಕಾರಕ್ಕೂ ಮಧ್ಯೆ ಇರುವ ಸೇತುವೆ ಎಂದು. ಹಾಗೆಯೇ ನಾನು ಗುರುಗಳ ಸರ್ವಾಂತರ್ಯಾಮಿತ್ವವನ್ನು ಧ್ಯಾನದಲ್ಲಿ ಅಭ್ಯಾಸ ಮಾಡಿದೆ. ನನ್ನ ಸಾಧನೆಯಲ್ಲಿ ಗುರುಗಳ ಸಂಕಲ್ಪವಿರುವುದು ಬರುಬರುತ್ತಾ ನನ್ನ ಮನಸ್ಸಿಗೆ ಹೊಳೆಯಿತು. ಕಾರಣಗಳ ಅರಿವಿಲ್ಲದೆ ಕಲಿತ ಪುರುಷ ಸೂಕ್ತ ನಾನು ಇಲ್ಲಿಂದ 2003ರಲ್ಲಿ ಅಮೆರಿಕಕ್ಕೆ ಕೊಂಡು ಹೋದ ಪ್ರಭುಲಿಂಗಲೀಲೆ, ಅಪರೋಕ್ಷಾನುಭೂತಿ, ಮಾಂಡೂಕ್ಯೋಪನಿಷತ್, ಶಿಶುನಾಳ ಶರೀಫರ ಚರಿತ್ರೆ, ಶಂಕರ ವಿಜಯ, ಇವುಗಳೆಲ್ಲ ನನಗೆ ನಿರಾಕಾರದಲ್ಲಿ ಗುರುಗಳನ್ನು ನೋಡುವುದಕ್ಕೆ ಪೂರಕವಾದವು. ಈ ಗ್ರಂಥಗಳನ್ನು ಓದುವುದು ತತ್ವಗಳ ಬಗ್ಗೆ ಚಿಂತನ ಮಥನ ಮಾಡುತ್ತಿದ್ದೆ. ಅವೇ ಧ್ಯಾನದ ವಸ್ತುಗಳಾಗಿ ಹೊಸತಾದ ಅನುಭವಕ್ಕೆ ಆಸ್ಪದ ಮಾಡಿಕೊಟ್ಟಿತು. ಅದ್ವೈತದಲ್ಲಿ ಮನಸ್ಸು ನೆಲೆಸಿತು, ಧ್ಯಾನದಲ್ಲೂ ಚಿತ್ತ ಅದೇ ಹಾದಿ ಹಿಡಿಯಿತು. ಅಂತಹ ಒಂದು ಸಮಯದಲ್ಲಿ ನಿರಾಕಾರದಲ್ಲಿ ಗುರುವು ನೆಲೆಸಿರುವ ಅನುಭವ ಆಯಿತೆಂದು ನನ್ನ ಭಾವನೆ. ಇಲ್ಲಿಂದ ಅದ್ವೈತ ತತ್ವವನ್ನು ಮೇಲ್ಕಂಡ ಗ್ರಂಥಗಳಿಂದ ಮಥನ ಮಾಡಿದಾಗ ನಾನು ಕೆಲವು ದಿನಗಳು ಸಂಪೂರ್ಣವಾಗಿ ಗುರುಗಳನ್ನು ಮರೆತಿದ್ದೂ ಉಂಟು. ಇವೆಲ್ಲ ಕೆಲವೇ ದಿನಗಳು ಮಾತ್ರ. ಇಂತಹ ಸಣ್ಣ ಪುಟ್ಟ ಅನುಭವಗಳ ರುಚಿಯನ್ನು ಗುರುಗಳು ಆಗಾಗ ಕೊಡುತ್ತಾರೆ. ಮಹತ್ತಾದ ಅನುಭವವನ್ನು ಧರಿಸುವಷ್ಟು ಅರ್ಹತೆ ನನಗಿಲ್ಲ. ಒಂದು ಸಲ ಅವರನ್ನು ಇದೇ ವಿಚಾರ ಕೇಳಿದಾಗ ಅವರು, ನೋಡಪ್ಪ, ಗುರು ಜೋಗ್ ಫಾಲ್ಸ್ ಇದ್ದಾಗೆ, ಇಲ್ಲಿ ಕರೆಂಟ್ ಇದೆ, ನೀನು ಎಷ್ಟು ದೊಡ್ಡ ಪಾತ್ರೆ ತರುತ್ತೀಯೋ ಅಷ್ಟನ್ನು ತುಂಬಿಕೊಂಡು ಹೋಗಬಹುದು ಎಂದರು. ಹಾಗೆಂದು ನನ್ನ ಶರ್ಟಿನ ಜೋಬಿಗೆ ಕೈ ಹಾಕಿ, ನೋಡು ನಿನ್ನ ಜೇಬು ಎಷ್ಟು ಚಿಕ್ಕದು ಎಂದು ಹೇಳಿ ನಕ್ಕರು. ಮತ್ತೊಂದು ಸಲ, ಏನಪ್ಪ 40 ಕ್ಯಾಂಡಲ್ ಬಲ್ಬ್ಗೆ ತುಂಬಾ ಜಾಸ್ತಿ ಕರೆಂಟ್ ಕೊಟ್ರೆ ಏನಾಗುತ್ತಪ್ಪ, ಪೋಯ ಪೋಯೋ ಪೋಯ ಎಂದು ಹೇಳಿ ಕೈ ಅಲ್ಲಾಡಿಸಿದ್ದರು. ಈ ರೀತಿಯ ಗುರುಗಳ ವಾಣಿಯನ್ನು ಮನನ ಮಾಡಿರುವ ನನ್ನ ಚಿತ್ತ ನನಗೆ ಆಗಾಗ್ಗೆ ನನ್ನಲ್ಲಿರುವ ಕಳಂಕ, ದುರ್ಬಲತೆ, ಅರಿಷಡ್ವರ್ಗಗಳ ಹೊಡೆತ ಇವುಗಳ ಬಗ್ಗೆ ಎಚ್ಚರಿಸಿ ನಾನು ಇನ್ನೂ ಸಾಧನೆ ಮಾಡಬೇಕು ಎಂದು ಬೋಧಿಸುತ್ತದೆ. ಹೀಗಾಗಿ ನನ್ನ ಮನಸ್ಸು ಬಹಳ ಹಿಂದೆ ಅಂತರಾರ್ಥ ರಾಮಾಯಣ ಓದಿದ ಮೇಲೆ ನಾನು ಇಟ್ಟುಕೊಂಡಿದ್ದ ಆತ್ಮಾನುಭವ ಎಂಬ ಗುರಿ ಬದಲಾಗಿದೆ. ಅದು ಗುರುಗಳ ಪಾದದಲ್ಲಿ ಲೀನವಾದಾಗ ದೊರೆಯುವ ಅಮೂಲ್ಯವಾದ ಅನುಭವ ಎಂದು ಖಚಿತವಾಗಿದೆ. ಅಂತಹ ಅನುಭವವನ್ನು ನನ್ನ ಈಗಿನ ದೇಹ ತಡೆದುಕೊಳ್ಳಲು ಅಸಾಧ್ಯ. ಅದಕ್ಕೆ ಗುರುಗಳು ಮಿತವಾಗಿ ಆ ಅನುಭವದ ಅರಿವನ್ನು ಊಹಿಸಿಕೊಳ್ಳುವಂತೆ ಮಾಡಿದ್ದಾರೆ. ನಾನು ಕಟ್ಟಿಕೊಂಡು ಬಂದಿರುವ ಪ್ರಾರಬ್ಧ ಕರ್ಮವನ್ನು ನಿಶೇಷವಾಗಿ ಅನುಭವಿಸುವ ಸಮಯಕ್ಕೆ ನನ್ನ ಸಂಚಿತ ಕರ್ಮಗಳನ್ನು ಗುರುಗಳು ಭಸ್ಮ ಮಾಡಿ ಆಗಾಮಿ ಕರ್ಮಗಳನ್ನು ಈಗಲೇ ಅನುಭವಿಸುವಂತೆ ಮಾಡಿ ನನಗೆ ಗುರುಗಳು ನನ್ನ ಅವಸಾನ ಕಾಲದಲ್ಲಿ ಪೂರ್ಣಾನುಭವವನ್ನು ಕರುಣಿಸುತ್ತಾರೆ ಎಂದು ನನ್ನ ದೃಢವಾದ ನಂಬಿಕೆ. ಮೋಕ್ಷವನ್ನೇ ಗುರಿಯಾಗಿಟ್ಟುಕೊಂಡಿರುವ ಒಬ್ಬ ಸಾಧಕನನ್ನು ಗುರುಗಳು ನೋಡುವ ದೃಷ್ಟಿಯೇ ಬೇರೆ. ಅವರಿಗೆ ಅವನಲ್ಲಿ ಅಪಾರವಾದ ಪ್ರೀತಿ ಇರುತ್ತದೆ. ಅದೆಂತಹ ಪ್ರೀತಿ ಎಂದರೆ ಶಿಷ್ಯನನ್ನು ಆದಷ್ಟು ಬೇಗ ಗುರಿ ಮುಟ್ಟಿಸಬೇಕು ಎಂದು. ನಾವು ಲೌಕಿಕ ಸಂಬಂಧದಿಂದ ಅನುಭವಿಸುವ ದುಃಖವನ್ನು ಗುರುಗಳು ಸಾಧನೆಯ ಒಂದು ಅಮೂಲ್ಯವಾದ ಅಂಗವೆಂದು ಪರಿಗಣಿಸುತ್ತಾರೆ. ಇದರಿಂದಲೇ ಸಾಧಕರು
ತಮ್ಮ ಜೀವನದ ಸಂಧ್ಯೆಯಲ್ಲಿ ದೈಹಿಕ ಮತ್ತು ಮಾನಸಿಕ ಕಷ್ಟಗಳಿಗೆ ಗುರಿಯಾಗುತ್ತಾರೆ. ಹೀಗಾದರೂ ಗುರುಗಳ ಕೃಪೆಯಿಂದ ಅವೆಲ್ಲವನ್ನು ಶಾಂತ ಮನಸ್ಕರಾಗಿ ಎದುರಿಸಿ ಘಟನೆಗಳಿಂದ ಪಾಠವನ್ನು ಕಲಿತು ಗುರುಪಾದವನ್ನು ಸೇರುತ್ತಾರೆ. ಗುರುವೆಂಬ ಮಹಾ ಚೈತನ್ಯ ಎಲ್ಲೆಲ್ಲೂ ಹಬ್ಬಿದೆ. ಅಲ್ಲಮ ಪ್ರಭುವಿನ ಮಾತಿನಲ್ಲಿ ಗುರುವೆಂಬ ಪರಬ್ರಹ್ಮ ಇಲ್ಲದ ಜಾಗವೇ ಇಲ್ಲ. ಶಂಕರಾನಂದರು ಈ ಹಾಡನ್ನು ನನಗೆ ಕಲಿಸಿದರು. ಸಾರಿ ಚೆಲ್ಲಿದೆ ಮುಕ್ತಿಯು, ಗುರು ತೋರಿಸದಿದ್ದರೆ ಕಾಣಿಸದಣ್ಣ. ವೇದದ ಮೊದಲಿನ ಮೂಲವಿದು, ಮೇದಿನಿಯೊಳಗಿದು ತುಂಬಿಹುದು, ಹಾದಿ ಹಾದಿಯಲ್ಲಿ ಬಿತ್ತಿಹುದು. ಇವು ಸಾಧಕ ಜನರಿಗೆ ಕಾಣುವುದಣ್ಣ. ಎತ್ತ ನೋಡಿದರೂ ಪರಬ್ರಹ್ಮವಿದು, ಸುತ್ತಮುತ್ತಲೂ ಸುಳಿಯುವುದು, ಮತ್ತೆ ಮತ್ತೆ ಅದು ಕಾಂಬುವುದು. ಗುರು ಪುತ್ರರಿಗಲ್ಲದೆ ಕಾಣಿಸದಣ್ಣ. ಹಿಂದೆ ನೋಡಲು ಬಂದಿಹುದು, ಮುಂದೆ ನೋಡಲು ನಿಂದಿಹುದು, ಸಂಧಿ ಸಂಧಿಯಲ್ಲಿ ಜಡಿದಿಹುದು ಆನಂದ ಗುಹೇಶ್ವರ ಲಿಂಗ ತಾನಣ್ಣ. ಇದು ನಮ್ಮ ಗುರು ಭಜನೆಯ ಒಂದು ಹಾಡು. ಇಂತಹ ಗುರುವೆಂಬ ಅಮೂಲ್ಯವಾದ ತತ್ವವನ್ನು ಅರಿಯಬೇಕಾದರೆ ಸಾಧಕನಾಗಿದ್ದರೆ ಸಾಲದು. ಸಾಧಕನಾಗಿ ಒಬ್ಬ ವ್ಯಕ್ತಿ ಸದ್ಗುರುವಿನಿಂದ ಮಂತ್ರೋಪದೇಶವನ್ನು ಹೊಂದಿದ ಮೇಲೆ ಕ್ರಮೇಣ ಬದಲಾವಣೆ ಹೊಂದಿ ಗುರುಪುತ್ರನಾದರೆ ಮಾತ್ರ ಸಾಧ್ಯ ಎಂದು ಹೇಳುವುದು ಈ ಅಲ್ಲಮ ಪ್ರಭುವಿನ ವಚನ. ಅದಕ್ಕೆ ನಮ್ಮ ಗುರುಗಳು ಯಾವಾಗಲೂ ಗುರುಪುತ್ರನಾಗು ಎಂದು ಆಶೀರ್ವದಿಸುತ್ತಿದ್ದರು. ಇತ್ತೀಚೆಗೆ ನನಗಾದ ಕೆಲವು ಅನುಭವಗಳಿಂದ ಗುರು ಚೈತನ್ಯವನ್ನು ನಾವು ಅರಿಯಬೇಕಾದರೆ ನಾವು ಆ ಮಹಾಶಕ್ತಿ ಯಾರಲ್ಲಿ ಪ್ರಕಟವಾಗಿರುತ್ತದೋ ಅಂತಹ ಸಂತರನ್ನು ಭೇಟಿಯಾದರೆ ಅವರ ಸಂಕಲ್ಪದಿಂದ ನಾವು ನಮ್ಮ ಹಾದಿಯಲ್ಲಿ ಬೇಗ ಪ್ರಯಾಣ ಮಾಡಬಹುದು. ನನಗೆ ಈ ರೀತಿಯ ತಿಳುವಳಿಕೆ ಕೊಡಲೆಂದೇ ಆ ಮಹಾ ಚೈತನ್ಯ ಮನುಷ್ಯ ರೂಪದಿಂದ ಪರ್ವತೇಶ್ವರನಾಗಿ ಬಂದಿದ್ದರು ಎಂದು ನನ್ನ ನಂಬಿಕೆ. ಇನ್ನು ಮೇಲೆ ಆ ಚೈತನ್ಯವೇ ಪರೋಕ್ಷವಾಗಿ ನನ್ನ ಹಿಂದೆಯೇ ಇದ್ದು ಗುರಿ ಮುಟ್ಟಿಸುತ್ತದೆ ಎನ್ನುವುದರಲ್ಲಿ ಸಂದೇಹವೇ ಇಲ್ಲ ನನಗೆ. ಓಂ ಶ್ರೀ ಪರ್ವತೇಶ್ವರಾಯ ನಮಃ.